डीएसपी पावर पान मसाला पावरफुल जनरिक। श्री साई मक्कल प्रपंच साई किड्स वर्ल्ड श्री साई मक्कल प्रपंच परिशुद्ध कड़ले हिटिनिंद तयारागिदे सद्गुरु आयुर्वेद ग्राम फ्लोर सो जीवी टीवी गे स्वागत नानु होसदुर्ग राघु। ವಿಶ್ವ ಯೋಗ ದಿನಾಚರಣೆ ಅಂಗವಾಗಿ ಶ್ರೀ ರವಿಶಂಕರ್ ಗುರುಜಿಯವರ ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆ ವತಿಯಿಂದ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಹೊಸದುರ್ಗ ನಗರದ ಶ್ರೀ ದುರ್ಗಾಂಬಿಕಾ ಸಮುದಾಯ ಭವನದಲ್ಲಿ ಏಕಕಾಲಕ್ಕೆ ಸುಮಾರು 150 ಜನ ಯೋಗ ಪ್ರದರ್ಶನ ನೀಡುವುದರೊಂದಿಗೆ ವಿಶೇಷವಾಗಿ ಆಚರಿಸಲಾಯಿತು. ವಿಶೇಷ ಆಹ್ವಾನಿತರಾಗಿ ಆಗಮಿಸಿದ್ದ ವೈದ್ಯೆ ಡಾಕ್ಟರ್ ಕೋಮಲ ಸ್ವಾಮಿಯವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ತಮ್ಮ ಅನಿಸಿಕೆ ಹಂಚಿಕೊಂಡರು. ಜೂನ್ 21 ವಿಶ್ವ ಯೋಗ ದಿನಾಚರಣೆ. ಇದನ್ನು ಮೊದಲು ನಮಗೆ ತಂದುಕೊಟ್ಟಂಥವರು ನಮ್ಮ ಪ್ರಧಾನಮಂತ್ರಿಗಳಂತ ಮೋದಿಜಿಯವರು. ಯೋಗ ಇಡೀ ಪ್ರಪಂಚಕ್ಕೆ ಗೊತ್ತಾಗಿದ್ದು ಅವರಿಂದನೇ. ಯೋಗ ಮಾಡೋದ್ರಿಂದ ಆರೋಗ್ಯ ತುಂಬ ಚೆನ್ನಾಗಾಗ್ತದೆ. ಯೋಗಿ ಮಾಡೋನು ಯಾವಾಗಲೂ ನಿರೋಗಿಯಾಗಿರ್ತಾನೆ ಅಂತ ಹೇಳ್ತಾ ಇದ್ದೀನಿ. ನಿಜವಾಗ್ಲೂ ಎಲ್ಲರಿಗೂ ಯೋಗ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಕಸ್ತೂರಬಾ ವಸತಿ ಶಾಲೆಯ ವಿದ್ಯಾರ್ಥಿನಿಯರು ಸೇರಿದಂತೆ ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆಯ ಸ್ವಯಂ ಸೇವಕರು ಹಲವು ಸಾರ್ವಜನಿಕರು ಭಾಗವಹಿಸಿದ್ದರು. ಯೋಗ ಶಿಕ್ಷಕಿ ಲಲಿತಾರವರ ಮಾರ್ಗದರ್ಶನದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಹಿರಿಯ ನಿವೃತ್ತ ಬ್ಯಾಂಕ್ ವ್ಯವಸ್ಥಾಪಕರಾದ ಕಾಂತರಾಜ್, ಶಿಕ್ಷಕಿ ಮಂಜುಳಾಕ್ಷಿ, ಪರಮ್ಮ, ಪುಷ್ಪ, ಶರ್ಮಿಳಾ ಮತ್ತು ಇನ್ನು ಮುಂತಾದ ಹಲವು ಯೋಗ ಶಿಕ್ಷಣಾಸಕ್ತರು ಭಾಗವಹಿಸಿದ್ದರು. ದಿನಾಚರಣೆಯ ಶುಭಾಶಯಗಳು. ಎಲ್ಲ ನಮ್ಮ ದೇಶ ನಮ್ಮ ಪ್ರಪಂಚದ ಎಲ್ಲ ಜನರಿಗೂ ಇವತ್ತು ಸಂತಸದ ದಿನ, ಯೋಗ ದಿನ. ಇವತ್ತು ಹಾಗೆ ನಮ್ಮ ಹೊಸದುರ್ಗದಲ್ಲಿ ನಮ್ಮ ದುರ್ಗಾಂಬ ಸಮುದಾಯ ಭವನದಲ್ಲಿ ನಮ್ಮ ಕಸ್ತೂರಿಬಾ ಹಾಸ್ಟೆಲ್ ಮಕ್ಕಳು ವಿದ್ಯಾರ್ಥಿಗಳು ಹಾಗೆ ನಮ್ಮ ಆರ್ಟ್ ಆಫ್ ಲಿವಿಂಗ್ನಿಂದ ನಮ್ಮ ಸ್ವಯಂ ಸೇವಕರು ಎಲ್ಲರೂ ಸೇರಿಕೊಂಡು ಇವತ್ತು ಯೋಗ ದಿನಾಚರಣೆಯನ್ನು ಸೆಲೆಬ್ರೇಷನ್ ಮಾಡಿದ್ದೀವಿ, ಉತ್ಸವವನ್ನು ಆಚರಿಸಿದ್ದೇವೆ. ಎಲ್ಲರೂ ಕೂಡ ಇಡೀ ನಮ್ಮ ನಾಡಿನ ನಮ್ಮ ದೇಶದ ನಮ್ಮ ಪ್ರಪಂಚದ ಎಲ್ಲ ಜನರು ಯೋಗವನ್ನು ಮಾಡಲಿ, ನಿರೋಗಿಗಳಾಗಲಿ, ಆನಂದದಿಂದ ಸಂತೋಷದಿಂದ ಬದುಕಲಿ ಅಂತ ನಾವು ಸಂತೋಷದಿಂದ ಪ್ರಾರ್ಥನೆ ಮಾಡ್ತೇವೆ ಈ ದಿನದಂದು. ಹಾಗೆ ಯೋಗ ಅಂದರೆ ಪತಂಜಲಿ ಗುರುಗಳು ಹೇಳ್ತಾರೆ, ಯೋಗದ ಮೊದಲನೇ ಸೂತ್ರನೇ ಯೋಗ ಅಥ ಅನುಶಾಸನಂ ಅಂತ. ಅಂದರೆ ನಾವು ಮೊದಲು ನಾವು ನಮ್ಮ ರೂಲ್ಸ್ ಹಾಕೋಬೇಕು, ನಾನು ಇವತ್ತು ಯೋಗ ಮಾಡೇ ಮಾಡ್ತೀನಿ ಅಥವಾ ನನ್ನ ಜೀವನದಲ್ಲಿ ನಾನು ಇಂಥದ್ದು ಮಾಡೇ ಮಾಡ್ತೀನಿ ಅಂತ. ಅದೇ ಯೋಗ ಅಥ ಅನುಶಾಸನಂ ಅಂತ. ಸಂತೋಷ ಆಯಿತು ನಮ್ಮ ಜೀವಿ ಟಿ ವಿಯವರು ಬಂದು ಇವತ್ತು ನಮ್ಮ ಈ ಯೋಗ ದಿನದ ಆಚರಣೆಯಲ್ಲಿ ನಮ್ಮ ಜೊತೆ ಪಾಲ್ಗೊಂಡಿದ್ದಕ್ಕೆ, ಹಾಗೆ ನಮ್ಮೆಲ್ಲರನ್ನು ತಮ್ಮ ಕ್ಯಾಮ್ರಾದಲ್ಲಿ ಸೆರೆದು ಹಿಡಿದು ನಮಗೆ ಸಂತೋಷವನ್ನು ಕೊಟ್ಟಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ನಮ್ಮ ಸ್ವಯಂ ಸೇವಕರಿಗೆ, ನಮ್ಮ ಆರ್ಟ್ ಆಫ್ ಲಿವಿಂಗ್ ಎಲ್ಲ ವಾಲಂಟಿಯರ್ಸ್ಗಳಿಗ ತುಂಬ ತುಂಬ ಹೃದಯ ಧನ್ಯವಾದಗಳು. ಮಕ್ಕಳಿಗೂ ಕೂಡ ತುಂಬ ಹೃದಯ ಧನ್ಯವಾದಗಳು. ಹತ್ತು ಆಸ್ಪತ್ರೆ ಕಟ್ಟಿಸೋದ್ರಕ್ಕಿಂತ ಒಂದು ಕ್ರೀಡಾಂಗಣವನ್ನು ಕಟ್ಟಿಸುವಂತ ಎಮರ್ಸನ್ ಹೇಳ್ತಾರೆ. ಏಕೆಂದರೆ ಆಸ್ಪತ್ರೆಗಳ ಅವಶ್ಯಕತೆ ಇಲ್ಲ, ಆರೋಗ್ಯ ಇದ್ದಾಗ ನಮಗೆ ಆಸ್ಪತ್ರೆ ಬೇಡ. ಯಾವಾಗ ನಾವು ರೋಗದಿಂದ ನಿರೋಗಿಗಳಾಗ್ತೀವೋ ಆವಾಗ ನಮಗೆ ಯಾವುದೇ ಆಸ್ಪತ್ರೆಗಳ ಅವಶ್ಯಕತೆ ಇರೋದಿಲ್ಲ. ಹಾಗಾಗಿ ಈ ಯೋಗ ದಿನಾಚರಣೆ ಮೂಲಕ ಇಡೀ ನಮ್ಮ ವಿಶ್ವಕ್ಕೆ ಆರೋಗ್ಯವನ್ನು ಕೊಡುವಂಥ ಒಂದು ಕೆಲಸ ಆಗಬೇಕು. ಈ ನಿಟ್ಟಿನಲ್ಲಿ ನಮ್ಮ ಆರ್ಟ್ ಆಫ್ ಲಿವಿಂಗ್ ರವಿಶಂಕರ್ ಗುರುಜಿ ಅವರ ಶಿಷ್ಯರಾಗಿರ್ತಕ್ಕಂಥ ಲಲಿತಾಜಿಯವರು ನಮ್ಮ ಹೊಸದುರ್ಗ ತಾಲೂಕಿನಲ್ಲಿ ಇವತ್ತು ದುರ್ಗಾಂಬ ಸಮುದಾಯ ಭವನದಲ್ಲಿ ತುಂಬ ಅಚ್ಚುಕಟ್ಟಾಗಿ ಮತ್ತು ಕ್ರಮಬದ್ಧವಾಗಿ ಯೋಗ ದಿನಾಚರಣೆಯನ್ನು ಮಾಡಿರ್ತಾರೆ.
ಇದಕ್ಕೆ ಸಹಕರಿಸಿರ್ತಕ್ಕಂಥ ಎಲ್ಲ ವಾಲಂಟಿಯರ್ಸು ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ಶಾಲಾ ಮಕ್ಕಳು ಮತ್ತು ನಮ್ಮಂಥ ಹೊಸದುರ್ಗ ತಾಲೂಕಿನ ನಾಗರಿಕರಿಗೆಲ್ಲರಿಗೂ ನಾನು ಅಭಿನಂದನೆಗಳನ್ನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ವಿಶ್ವ ಯೋಗ ದಿನಾಚರಣೆ ಆಗಿರೋದ್ರಿಂದ ವಿಶ್ವದ ಎಲ್ಲರಿಗೂ ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಸಾರಿರ್ತಕ್ಕಂಥ ಈ ಯೋಗ ದಿನಾಚರಣೆಯಂದು ಎಲ್ಲರಿಗೂ ಅಭಿನಂದನೆಗಳನ್ನು ನಮಸ್ಕಾರಗಳನ್ನು ತಿಳಿಸ್ತಾ, ಈ ಯೋಗ ಅಂತಕ್ಕಂಥದ್ದು ಜೀವನದ ಅಮೂಲ್ಯ ಅಂಗವಾಗಿದೆ. ಇವತ್ತಿನ ಒತ್ತಡದ ಬದುಕಿನಲ್ಲಿ ಯೋಗ ಅಂತಕ್ಕಂಥದ್ದು ನಮ್ಮೆಲ್ಲರಿಗೂ ನೆಮ್ಮದಿಯನ್ನು ಕೊಡ್ತಕ್ಕಂಥ ಒಂದು ಮಾರ್ಗ ಆಗಿರೋದ್ರಿಂದ ಒಳ್ಳೆಯ ನಡೆ ನುಡಿ ಮತ್ತು ಒಳ್ಳೆಯ ನೋಟ ಇವು ಸಮಾಜವನ್ನು ಸಾರೋದಕ್ಕೆ ಒಂದು ಮಾರ್ಗ ಆಗಿದೆ. ಇಂಥ ಯೋಗ ದಿನಾಚರಣೆಯಂದು ಎಲ್ಲರಿಗೂ ಅಭಿನಂದನೆಗಳನ್ನು ನಮ್ಮ ಲಲಿತಾಜಿಯವರು ತುಂಬ ನಮ್ಮ ಸ್ಥಳದ ಎಲ್ಲ ಜನತೆಗೂ ಸಹ ನೀಡ್ತಾ ಇದ್ದಾರೆ. ಅವರಿಗೂ ಸಹ ಅಭಿನಂದನೆಗಳನ್ನು ಸಲ್ಲಿಸ್ತಾ ನಾನು ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಮೂಲ ಉದ್ದೇಶ ಏನಪ್ಪ ಅಂದರೆ ಯೋಗದ ಮಹತ್ವದ ಬಗ್ಗೆ, ಯೋಗದ ಉಪಯೋಗಗಳ ಬಗ್ಗೆ ಜನರಲ್ಲಿ ಜಾಗೃತಿಯನ್ನು ಮೂಡಿಸಬೇಕು ಅಂತಕ್ಕಂಥ ಮೂಲ ಉದ್ದೇಶದಿಂದ ಈ ವಿಶ್ವ ಯೋಗ ದಿನವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಇಂತಹ ಎಲ್ಲರಿಗೂ ಕೂಡ ಇದರ ಬಗ್ಗೆ ಜಾಗೃತಿ ಮೂಡಿದರೆ ಉಪಯೋಗವನ್ನು ಎಲ್ಲರೂ ಕೂಡ ಪಡ್ಕೊಳ್ಳಿ ಅಂತಕ್ಕಂಥ ಒಂದು ಆಶಯವನ್ನು ಹೇಳ್ತಾ ಈ ಯೋಗ ದಿನದ ಶುಭಾಶಯಗಳನ್ನು ಎಲ್ರಿಗೂ ತಿಳಿಸ್ತಾ ಇದ್ದೀನಿ. ಹತ್ತು ಆಸ್ಪತ್ರೆ ಕಟ್ಟಿಸೋದ್ರಕ್ಕಿಂತ ಒಂದು ಕ್ರೀಡಾಂಗಣವನ್ನು ಕಟ್ಟಿಸುವಂತ ಎಮರ್ಸನ್ ಹೇಳ್ತಾರೆ. ಏಕೆಂದರೆ ಆಸ್ಪತ್ರೆಗಳ ಅವಶ್ಯಕತೆ ಇಲ್ಲ, ಆರೋಗ್ಯ ಇದ್ದಾಗ ನಮಗೆ ಆಸ್ಪತ್ರೆ ಬೇಡ. ಯಾವಾಗ ನಾವು ರೋಗದಿಂದ ನಿರೋಗಿಗಳಾಗ್ತೀವೋ ಆವಾಗ ನಮಗೆ ಯಾವುದೇ ಆಸ್ಪತ್ರೆಗಳ ಅವಶ್ಯಕತೆ ಇರೋದಿಲ್ಲ. ಹಾಗಾಗಿ ಈ ಯೋಗ ದಿನಾಚರಣೆ ಮೂಲಕ ಇಡೀ ನಮ್ಮ ವಿಶ್ವಕ್ಕೆ ಆರೋಗ್ಯವನ್ನು ಕೊಡುವಂಥ ಒಂದು ಕೆಲಸ ಆಗಬೇಕು. ಈ ನಿಟ್ಟಿನಲ್ಲಿ ನಮ್ಮ ಆರ್ಟ್ ಆಫ್ ಲಿವಿಂಗ್ ರವಿಶಂಕರ್ ಗುರುಜಿ ಅವರ ಶಿಷ್ಯರಾಗಿರ್ತಕ್ಕಂಥ ಲಲಿತಾಜಿಯವರು ನಮ್ಮ ಹೊಸದುರ್ಗ ತಾಲೂಕಿನಲ್ಲಿ ಇವತ್ತು ದುರ್ಗಾಂಬ ಸಮುದಾಯ ಭವನದಲ್ಲಿ ತುಂಬ ಅಚ್ಚುಕಟ್ಟಾಗಿ ಮತ್ತು ಕ್ರಮಬದ್ಧವಾಗಿ ಯೋಗ ದಿನಾಚರಣೆಯನ್ನು ಮಾಡಿರ್ತಾರೆ. ಇದಕ್ಕೆ ಸಹಕರಿಸಿರ್ತಕ್ಕಂಥ ಎಲ್ಲ ವಾಲಂಟಿಯರ್ಸು ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ಶಾಲಾ ಮಕ್ಕಳು ಮತ್ತು ನಮ್ಮಂಥ ಹೊಸದುರ್ಗ ತಾಲೂಕಿನ ನಾಗರಿಕರಿಗೆಲ್ಲರಿಗೂ ನಾನು ಅಭಿನಂದನೆಗಳನ್ನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಜಿವಿ ಟಿವಿ ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಇದು ಕೋಟೆನಾಡಿನ ಕನ್ನಡಿ.